Hi, hello, my dear students. This is Risha Mataji. In yesterday class, we were discussed about the poet A. E. Shore. So, kavi parichayavanna discussion madidvi as well as we done the pre-activity. So, naan examples anna kote where we can see the beauty. Hage nimgu kuda homework madlikke helide at least 10 examples galna barilike where you can see the beauty anta. As well as I read the poem and I also explained the meanings of the word. So, padagala arthavannu kuda nanu ninne class alli explain anna madde. And in this class I am going to explain the three paragraph of this poem. So ivattina ee class alli ee mooru paragraph anna nanu explain martini. So first paragraph alli nan nimge ninnene helide the poet explained about where we can see the beauty. So first paragraph alli now beauty elli kaanabahudu annadanna explain madidare. And in the second paragraph alli the beauty where we can hear. So now beauty yelli kelskobahudu annodanna second paragraph alli explain anna madidare. And in the last paragraph it explained about internal beauty antarika saundaryada bagge ee last paragraph alli poet explain anna madidare. So neevu kuda ಮನೆಯಲ್ಲಿ ಪದ್ಯವನ್ನು ಓದಬೇಕು. ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಪೋಯಮ್. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದಿ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, wind sighing, rain falling, or a singer chanting anything in earnest. Beauty is in yourself, good deeds, happy thoughts that repeat themselves in your dreams, in your work, and even in your rest. ಸೊ ಈ ಪೋಯಮ್ನ ನೀವು ಕಂಠಪಾಠವನ್ನು ಮಾಡಬೇಕು, ಬೈಹಾರ್ಟನ್ನು ಮಾಡಬೇಕು, ಓಕೆನಾ? ಸೊ ಹಾಗೆ ಪೋಯಮನ್ನು 2-3 ಟೈಮ್ಸ್ ಓದಬೇಕು. ಸೊ ನಾವು ಲುಕ್ ಎಟ್ ದ ಪೋಯಮ್. ಸೊ ಬಿಫೋರ್ ದಟ್ ಟೇಕ್ ಡೌನ್ ದ ಮೀನಿಂಗ್ಸ್ ಆಫ್ ದ ವರ್ಡ್. ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು. ಕಾರ್ನ್ ಅಂದರೆ ಜೋಳ. ಹಾರ್ವೆಸ್ಟ್ ಅಂದರೆ ಸುಗ್ಗಿ ಕಾಲ, ಓಕೆನಾ? ಸೊ ನಾವು ಲುಕ್ ಎಟ್ ದ ಪೋಯಮ್. ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ದ ಪೋಯೆಟ್ ಇನ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಶಿ ಎಕ್ಸ್ಪ್ಲೈನ್ಡ್ ವೇರ್ ವಿ ಕ್ಯಾನ್ ಸಿ ದ ಬ್ಯೂಟಿ. ಸೊ ನಾವು ಬ್ಯೂಟಿ ಎಲ್ಲಿ ಕಾಣಬಹುದು ಅನ್ನೋದನ್ನ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದಾರೆ ಅಂತ. ಸೊ ಶೀಸ್ telling that she explains that beauty is seen in the sunlight. So beauty na navu el kaanabahudu sunlight suryana belakalli navu beauty anna kaanabahudu anta poet heltiddare. ಸೊ ಪ್ರತಿದಿನ ನಾವು ಸೂರ್ಯನ ಬೆಳಕನ್ನು ನೋಡ್ತೀವಿ ಅಲ್ವಾ? ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಸೀ. ಸೊ ಅದೇ ಪೋಯೆಟ್ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಸೀ ದ ಸನ್ಲೈಟ್. ಸೂರ್ಯನ ಬೆಳಕಲ್ಲಿ ನಾವು ಬ್ಯೂಟಿ ಸೌಂದರ್ಯವನ್ನು ಕಾಣಬಹುದು ಅಂತ ಪೋಯೆಟ್ ಹೇಳ್ತಿದ್ದಾರೆ. ದ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್. ದ ಟ್ರೀಸ್, ಸೊ ಬ್ಯೂಟಿ ಮತ್ತೆಲ್ಲಿ ಕಾಣಬಹುದು? ಟ್ರೀಸ್, ಪ್ಲಾಂಟ್ಸ್, ಫ್ಲವರ್ಸ್, ಫ್ರೂಟ್ಸ್, ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದ ಬ್ಯೂಟಿ ಅಂತ ಪೋಯೆಟ್ ಹೇಳ್ತಿದ್ದಾರೆ ಅಲ್ವಾ? ಗಿಡ, ಮರ, ಹೂವು, ಹಣ್ಣುಗಳು, ಸೊ ಇವುಗಳಲ್ಲೂ ಕೂಡ ನಾವು ಸೌಂದರ್ಯ ಬ್ಯೂಟಿಯನ್ನು ಕಾಣಬಹುದು ಅಂತ ಪೋಯೆಟ್ ಹೇಳಿದ್ದಾರೆ. ದ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್, ದ ಟ್ರೀಸ್, ದಿ ಬರ್ಡ್ಸ್.
ಸೊ ಲುಕ್ ಎಟ್ ದ ಪಿಕ್ಚರ್ ಹೌ ಬ್ಯೂಟಿಫುಲ್ ದ ಯಾರ್ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡ್ರಿ ಅವುಗಳನ್ನ ನೋಡ್ಲಿಕ್ಕೆ ಇಟ್ ಈಸ್ ವೆರಿ ಕಲರ್ಫುಲ್ ಬರ್ಡ್ಸ್ ಅಂಡ್ ದೇರ್ ಆರ್ ವೈಡ್ ವೆರೈಟೀಸ್ ಆಫ್ ಬರ್ಡ್ಸ್ ಯು ಕ್ಯಾನ್ ಸೀ ಆನ್ ದ ಅರ್ತ್ ಸೊ ಭೂಮಿಯ ಮೇಲೆ ಹಲವಾರು ವಿಧ ವಿಧವಾದ ಪಕ್ಷಿಗಳನ್ನ ಕಾಣಬಹುದು ಅಂಡ್ ದೇ ಆರ್ ಆಲ್ ವೆರಿ ಬ್ಯೂಟಿಫುಲ್ ಟು ಸೀ ಸೊ ಅದನ್ನೇ ಪೋಯೆಟ್ ಹೇಳ್ತಿದ್ದಾರೆ ವಿ ಕ್ಯಾನ್ ಸೀ ಬ್ಯೂಟಿ ಇನ್ ದ ಬರ್ಡ್ಸ್ ಆಲ್ಸೋ ಸೊ ನಾವು ಪಕ್ಷಿಗಳಲ್ಲೂ ಕೂಡ ನಾವು ಬ್ಯೂಟಿಯನ್ನ ಕಾಣಬಹುದು ಅಂತ ಪೋಯೆಟ್ ಹೇಳಿದ್ದಾರೆ ದ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್ ದ ಟ್ರೀಸ್ ದಿ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಕಾರ್ನ್ ಗ್ರೋಯಿಂಗ್ ಅಂದ್ರೆ ಜೋಳಗಳನ್ನ ಬೆಳಿತಕ್ಕಂಥದ್ದು ಅಥವಾ ದವಸ ಧಾನ್ಯಗಳನ್ನ ಬೆಳಿತಕ್ಕಂಥದ್ದು ಸೊ ಇವುಗಳನ್ನ ನೋಡ್ಲಿಕ್ಕೆ ವೆರಿ ಬ್ಯೂಟಿಫುಲ್ ಅಂತ ಪೋಯೆಟ್ ಹೇಳ್ತಿದ್ದಾರೆ ಏನ್ ನೋಡ್ಲಿಕ್ಕೆ ಈ ಬೆಳೆಗಳು ಬೆಳೆದಿರೋದನ್ನ ನೋಡ್ಲಿಕ್ಕೆ ವೆರಿ ಬ್ಯೂಟಿಫುಲ್ ಆಗಿರತ್ತೆ ಸೊ ದೇರ್ ಆಲ್ಸೋ ವಿ ಕ್ಯಾನ್ ಸೀ ದ ಬ್ಯೂಟಿ ಅಂತ ಪೋಯೆಟ್ ಹೇಳ್ತಿದ್ದಾರೆ ಅದಲ್ಲದೆ ಇವುಗಳು ಬೆಳೆದಿರೋದನ್ನ ನೋಡ್ಲಿಕ್ಕೂ ಕೂಡ ತುಂಬಾನೇ ಖುಷಿ ಆಗತ್ತೆ ಅಲ್ವಾ ಸೊ ಅದನ್ನೇ ಪೋಯೆಟ್ ಹೇಳ್ತಿದ್ದಾರೆ ವಿ ಕ್ಯಾನ್ ಸೀ ಬ್ಯೂಟಿ ಹಿಯರ್ ಆಲ್ಸೋ ದ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್ ದ ಟ್ರೀಸ್ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಅಂಡ್ ಪೀಪಲ್ ವರ್ಕಿಂಗ್ ಅಂದ್ರೆ ಜನರು ಕೆಲಸ ಮಾಡ್ತಕ್ಕಂಥದ್ದು ಸೊ ಅವ್ರು ಮಾಡೋ ಕೆಲಸದಲ್ಲಿ ಅದರದೇ ಆದ ಬ್ಯೂಟಿ ಸೌಂದರ್ಯವನ್ನ ಕಾಣಬಹುದು ಅಂತ ಪೋಯೆಟ್ ಹೇಳ್ತಿದ್ದಾರೆ ಅವ್ರು ನೋಡಿ ಎಷ್ಟು ಸಿಸ್ಟಮೆಟಿಕಲಿ ಕೆಲಸವನ್ನ ಮಾಡ್ತಾರೆ ಅಲ್ವಾ ಅವ್ರ ಆ ಕೆಲಸದಲ್ಲೂ ಕೂಡ ನಾವು ಬ್ಯೂಟಿ ಸೌಂದರ್ಯವನ್ನ ಕಾಣಬಹುದು ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಜನರು ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ ಅವರು ಮಾಡುವ ಕೆಲಸ ಬ್ಯೂಟಿಫುಲ್ ಆಗಿದೆ ಅಂತ ಪೋಯೆಟ್ ಇಲ್ಲಿ ಹೇಳ್ತಿದ್ದಾರೆ ಸೊ ಕ್ಲಿಯರ್ ದ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್ ದ ಟ್ರೀಸ್ ದಿ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಅಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್ ಸೊ ಸುಗ್ಗಿ ಕಾಲದಲ್ಲಿ ಅವರು ನೃತ್ಯವನ್ನ ಡ್ಯಾನ್ಸ್ ಅನ್ನ ಮಾಡ್ತಾರೆ ಅಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಸೀ ಅಂತ ಪೋಯೆಟ್ ಹೇಳ್ತಿದ್ದಾರೆ ಸೊ ಪೋಯೆಟ್ ಎ ಇ ಶೂರ್ ಅವರು ಎಲ್ಲೆಲ್ಲಿ ಬ್ಯೂಟಿಯನ್ನ ಕಾಣ್ಬೋದು ಅಂತ ಹೇಳಿದ್ದಾರೆ ಬ್ಯೂಟಿ ಈ ಸೀನ್ ಇನ್ ದ ಸನ್ಲೈಟ್ ಟ್ರೀಸ್ ದಿ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಅಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್ ಸೊ ಬ್ಯೂಟಿನ ನಾವು ಎಲ್ಲೆಲ್ಲಿ ಕಾಣಬಹುದು ಅನ್ನೋದನ್ನ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದಾರೆ